ಸ್ನೇಹಿತರೆ, ಸಿಸಿ ಕ್ಯಾಮೆರಾ ಯಾಕೆ ಹಾಕೊಳ್ತೀವಿ? ತುಂಬಾ ಸೇಫ್ ಆಗಿರ್ಬೇಕು. ನಮ್ಮ ಮನೆ ಮುಂದೆ, ನಮ್ಮ ಆಫೀಸ್ ಮುಂದೆ, ನಾವು ಇರುವಂತ ಪ್ಲೇಸ್ಗಳಲ್ಲಿ ಯಾವುದೇ ಅನ್ಯೂಸುವಲ್ ಆಕ್ಟಿವಿಟೀಸ್ ನಡೆದ್ರು ಕೂಡ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕೊಳ್ತೀವಿ. ಆದರೆ ನಮ್ಮ ಒಂದು ಸಿಸಿ ಕ್ಯಾಮ್ರಾವನ್ನು ವಿದೇಶದಲ್ಲೆಲ್ಲ ಕುಂತ್ಕೊಂಡು ಹ್ಯಾಕ್ ಮಾಡ್ತಾರೆ, ನಮ್ಮ ಆಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡ್ತಾರೆ ಅಂದರೆ ಏನು ಮಾಡ್ಬೇಕು ನೀವು ಹೇಳಿ? ಅಂಥ ಉದ್ದೇಶಕ್ಕೋಸ್ಕರ ವಿದೇಶದ ಸಿಸಿ ಕ್ಯಾಮ್ರಾಗಳನ್ನ ಹಾಕೊಳ್ಳಿಕ್ಕೆ ಹೋಗ್ಬಿಡಿ. ಉದಾಹರಣೆ ಒಂದು ಕೊಡ್ತೀನಿ ನೋಡಿ. ಮೊನ್ನೆ ಅಮಾಸ್ನ ಮುಖ್ಯ ಲೀಡರ್ನ ಹೊಡೆದಾಗ್ತಂಥ ಇಸ್ರೇಲ್ ಹೇಳ್ತು, ನಾವು ನಾರ್ಮಲ್ಲಾಗಿ ದಾಳಿ ಮಾಡ್ಕೊಂಡು ಹೋದ್ವಿ, ಒಂದು ಮೂರು ಜನ ನಮ್ಮನ್ನು ನೋಡಿ ಓಡೋದ್ರು, ನಾವು ದೂರದಿಂದ ಮಿಸೈಲ್ ಆಡಿಸಿದ್ವಿ, ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗಿದ್ದು ಅಮಾಸ್ನ ಮುಖ್ಯವಾದ ಲೀಡರ್ ಅಲ್ವಾ ಅಂತ ಗೊತ್ತಾಗಿದ್ದು ಅಂತ. ಅದೊಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಅದು ಅದೇ ಅಮಾಸ್ನ ಬಂಕರ್ಗಳಲ್ಲಿ, ನಿರ್ಮಾಣ ಮಾಡಿದಂಥ ಬಂಕರ್ಗಳಲ್ಲಿ ಓಡಾಡ್ತಿರುವಂಥ ವೀಡಿಯೋಗಳು, ಅವನ ಆಕ್ಟಿವಿಟೀಸ್ಗಳನ್ನ ಟ್ರ್ಯಾಕ್ ಮಾಡಿದಂಥ ವೀಡಿಯೋಸ್ಗಳು. ಅಂದರೆ ಅಲ್ಲಿರುವಂಥ ಸಿ ಸಿ ಕ್ಯಾಮ್ರಾಗಳು, ಅಮಾಸ್ತೆ ಸಿ ಸಿ ಕ್ಯಾಮ್ರಾ, ಬಟ್ ಇವ್ರು ಹ್ಯಾಕ್ ಮಾಡಿರ್ತಾರೆ. ಅಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಚೈನಾ ನಮ್ಮ ದೇಶಕ್ಕೆ ತುಂಬ ಥ್ರೆಟ್ ಕೊಡುವಂಥ ಒಂದು ನೆರೆಯ ರಾಷ್ಟ್ರ ಆಗಿದೆ. ಚೈನಾದ ಕಂಪ್ನಿಗಳು ನಿರ್ಮಾಣ ಮಾಡಿರುವಂಥ ಸಿ ಸಿ ಕ್ಯಾಮ್ರಾಗಳನ್ನ ನಾವು ಇಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳ ಮನೆಗಳು, ಕಚೇರಿಗಳು, ಈ ರಾಜ್ಯದ ಗೃಹ ಸಚಿವರ ಮನೆಗಳು, ಕಚೇರಿಗಳು, ಮತ್ತು ಈ ರಾಜ್ಯದ ಪೊಲೀಸ್ ಇಲಾಖೆಗಳು, ಮತ್ತು ಈ ರಾಜ್ಯದ ಹಲವಾರು ಇಲಾಖೆಗಳಲ್ಲಿ ಹೈಕ್ವಿಜನನ್ನೇ ಹಾಕಿರುವಂಥದ್ದನ್ನ ನಾನು ನೋಡಿದ್ದೀನಿ. ಹೈಕ್ವಿಜನ್ ಕ್ಯಾಮ್ರಾವನ್ನೇ ಪ್ರಿಫರ್ ಮಾಡಿರುವಂಥದ್ದನ್ನ ನಾನು ನೋಡಿದ್ದೀನಿ. ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಆಲ್ರೆಡಿ. ಆ ಪ್ಲೇಸ್ಗಳಲ್ಲಿ ನಡೆಯುವಂತಹ ಯಾವುದೇ ಒಂದು ವಿಚಾರವನ್ನು ಕೂಡ, ಇನ್ಕ್ಲೂಡಿಂಗ್ ವಾಯ್ಸನ್ನು ಕೂಡ, ಚೈನಾ ಮನ್ಸು ಮಾಡಿದ್ರೆ ಆ್ಯಕ್ ಮಾಡಿ ಕೇಳಿಸ್ಕೋಬೋದು, ನೋಡ್ಬೋದು ಏನು ನಡೀತಿದೆ ಅಂತ. ಈ ರಾಜ್ಯದ ಮುಖ್ಯಮಂತ್ರಿಗಳ ತುಂಬ ಹತ್ತಿರದಿಂದ ಮಾನಿಟರ್ ಮಾಡಬೇಕು ಅಂದರೆ ಆರಾಮ್ಸೆ ಮಾಡ್ಬೋದು. ಈ ರಾಜ್ಯದ ಪೊಲೀಸ್ ಇಲಾಖೆಗಳಲ್ಲಿ ಏನೇನು ನಡೀತಿದೆ ಅಂತ ಏನಾದರೂ ಚೈನಾ ಮನ್ಸು ಮಾಡಿ ಆ್ಯಕ್ ಮಾಡಿದ್ರೆ 100% ಎಲ್ಲ ವಿಚಾರಗಳು ಕೂಡ ಅವರ ಬೊಕ್ಕಸಕ್ಕೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಮನವಿ ಮಾಡೋದೇನೆಂದರೆ, ರಾಜ್ಯದ ಗೃಹ ಸಚಿವರಲ್ಲಿ ಮತ್ತು ದೇಶದ ಗೃಹ ಸಚಿವರಲ್ಲಿ ದಯವಿಟ್ಟು ವಿಡಿಯೋನ ಆದಷ್ಟು ಅವ್ರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡಿ. ದಯವಿಟ್ಟು ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳಿದೆಯೋ, ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ಲೇಸ್ಗಳು ತುಂಬ ಇದು ತುಂಬಾ ಸೆಕ್ಯೂರಿಟಿಯಿಂದ ಇರಬೇಕಪ್ಪ ಅಂತ ಅಂದ್ಕೊಳ್ತಿರೋ ಅಂಥ ಪ್ಲೇಸ್ಗಳಲ್ಲಿ ವಿದೇಶಿ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸೋದನ್ನ ಇವತ್ತಿಗೆ ಬಿಟ್ಟಾಕ್ಸ್ಬಿಡಿ. ರಾಜ್ಯದ ಡಿ ಜಿಯವ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ಬೆಂಗಳೂರು ಪೊಲೀಸ್ನವ್ರಿಗೂ ಕೂಡ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಯಾವ ಸೆನ್ಸಿಟಿವ್ ಪ್ಲೇಸ್ಗಳಿದೆಯೋ ಅಂಥ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಹೈಕ್ವಿಜನ್ ಕ್ಯಾಮ್ರಾಗಳನ್ನು ಪ್ರಿಫರ್ ಮಾಡೋದನ್ನ ಬಿಡಿ. ವಿದೇಶಿ ಕಂಪನಿಗಳು ನಿರ್ಮಾಣ ಮಾಡಿರುವಂಥ ಕ್ಯಾಮ್ರಾಗಳನ್ನ ಬಿಟ್ಟಾಕ್ಬಿಟ್ಟು, ನಮ್ಮದೇ ದೇಶದಲ್ಲಿ ನಿರ್ಮಾಣ ಆಗಿರುವಂತಹ, ನಮ್ಮದೇ ದೇಶದಲ್ಲಿ ಆ ಒಂದು ಸಾಫ್ಟ್ವೇರ್ಗಳನ್ನ ಡೆವಲಪ್ ಮಾಡಿ ಹಾಕುವಂತಹ ಕ್ಯಾಮ್ರಾಗಳನ್ನ ಪ್ರಿಫರ್ ಮಾಡಿ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾನು ಕೂಡ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡುವಂಥ ಹುಡುಗನೇ. ನಾವೆಲ್ಲೂ ಕೂಡ ಹೈಕ್ವಿಜನ್ನ ಪ್ರಿಫರ್ ಮಾಡಲೇ ಇಲ್ಲ, ನಾವು ಪ್ರಿಫರ್ ಮಾಡೋದು ಸಿ ಪಿ ಪ್ಲಸ್ ಮಾತ್ರ. ಅದು ಕೂಡ ಇದೇ ದೇಶದಲ್ಲಿ ಆ ಒಂದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ. ಕೆಲವೊಂದು ಪಾರ್ಟ್ಸ್ಗಳು ಹೊರಗಡೆ ತರ್ಬೋದು, ಬಟ್ ಅದಕ್ಕೆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋರು ಇವರೇನೆ ಅನ್ನೋ ಉದ್ದೇಶಕ್ಕೋಸ್ಕರ. ದಯವಿಟ್ಟು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು, ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿರ್ಬೋದು ನಾನು ಯಾಕೆ ಏನನ್ನು ಹೇಳ್ತಿದ್ದೀನಿ ಅಂತ. ನಮ್ಮನ್ನು ನಾವು ಸುರಕ್ಷತೆಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಈ ದೇಶವನ್ನು ಕೂಡ ಸುರಕ್ಷತೆಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮದೇ ಹೊಣೆ ಆಗಿರೋದ್ರಿಂದ, ನಾವು ಆದಷ್ಟು ವಿದೇಶಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಳ್ಳೋದನ್ನ ಬಿಡೋಣ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.